ಆತ್ಮೀಯರೇ ನಮಸ್ಕಾರ. ಮಾತಿನಿಂದ ಶ್ರೀಮಂತಿಕೆಯೆಡೆಗೆ ವರ್ಕ್ಶಾಪ್ ಏಪ್ರಿಲ್ 24 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಆನ್ಲೈನ್ನಲ್ಲಿ ಝೂಮ್ ಪ್ಲ್ಯಾಟ್ಫಾರಮ್ನಲ್ಲಿ ನಡೀತಾ ಇದೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಮೆಂಟ, ಟಿವಿ ಹೋಸ್ಟ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಆಥರ್, ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ಈ ಒಂದು ದಿನ ಇದ್ದರೇ ನಮಗೆ ಪ್ರಗತಿ ಸಾಧ್ಯನಾ ಸರ್? ಮನಸ್ಸು ಮಾಡಿದ್ರೆ ಸಾಧ್ಯ ಸರ್. ಬೆಳಗ್ಗೆಯಿಂದ ಸಂಜೆ ಒಳಗಡೆ ಇದ್ದಾಗಲೇ ಒಂದು ಸಣ್ಣ ಬದಲಾವಣೆ, ಪರಿವರ್ತನೆ ನಿಮ್ಮಲ್ಲಿ ಕಂಡೇ ಕಾಣುತ್ತೆ, ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಕೇವಲ 1000 ರೂಪಾಯಿಗಳು. ಜಸ್ಟ್ ಫೋನ್ಪೇ ಯಾವ ನಂಬರ್ಗೆ? 9886081188. ಫೋನ್ಪೇ ಮಾಡಿದ ನಂತರ ನಿಮಗೇನೇ ಮಾಹಿತಿ ಬೇಕು ಅಥವಾ ಮೀಟಿಂಗ್ ಐ ಡಿ ಪಾಸ್ವರ್ಡ್ ಬೇಕಂದರೆ 9341259267 ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ, ನಿಮಗೆ ಝೂಮ್ ಮೀಟಿಂಗ್ ಐ ಡಿ ಮತ್ತು ಪಾಸ್ವರ್ಡ್ ಲಭ್ಯ ಆಗುತ್ತೆ. ಮಾತು 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 ಮಾತನಾಡುವಾಗ ನಾವು ಹೇಗೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು, ಎಲ್ಲಿ ಮಾತನಾಡಿದಾಗ ಹೇಗೆ ಮಾತನಾಡಬೇಕು, ಇವೆಲ್ಲವೂ ಮುಖ್ಯ. ಸ್ನೇಹಿತರೆ, ನಾನೊಬ್ಬ ವ್ಯಕ್ತಿತ್ವ ವಿಕಸನದ ಮಾರ್ಗದರ್ಶಿ. ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಆಧಾರವಾಗಿ ಇಟ್ಟುಕೊಂಡು ನಿರಂತರವಾಗಿ ಕೋರ್ಸ್ಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಸಭಾಕಂಪನವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಶಿಬಿರ ಸಾಧ್ಯ ಆಗ್ತದೆ. ನಿಮ್ಮ ಗುರಿ ಸಾಧನೆಗೆ ಇದು ನೆರವಾಗ್ತದೆ. ಬಾಂಧವ್ಯ ಸುಧಾರಣೆಗೂ ಕೂಡ ನೆರವು. ನಮ್ಮ ಹ್ಯೂಮನ್ ರಿಲೇಷನ್ಸ್ ಇಂಪ್ರೂವ್ ಆಗುತ್ತೆ ಗೊತ್ತಾ. ನಾವು ನಮ್ಮ ಮಕ್ಕಳ ಜೊತೆ ಆಗ್ಬೋದು, ಹೆಂಡತಿಯರ ಜೊತೆ ಆಗ್ಬೋದು, ಅಥವಾ ನಮ್ಮ ಅಕ್ಕ ತಂಗಿಯರ ಜೊತೆ ಆಗ್ಬೋದು. ಬಾಂಧವ್ಯ ಸುಧಾರಣೆಗೆ ಡೆಫಿನೆಟ್ಟಾಗಿ ಅದು ನೆರವಾಗ್ತದೆ. ಪ್ರಗತಿ ಅಥವಾ ಏಳಿಗೆ ಅಥವಾ ಯಶಸ್ಸು ಏನೇ ಆಗಿರಲಿ, ಆ ಡೈರೆಕ್ಷನಲ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಜೊತೆಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ. ಈಗ ನಾನು 25-30 ವರ್ಷದಿಂದ ಮಾತಾಡ್ತಾ ಬಂದು ಆ ಮಾತಿನ ಬಗ್ಗೆ ಇರುವ ಜ್ಞಾನವನ್ನು ಒಂದು ದಿನದಲ್ಲಿ ಧಾರೆ ಎರಿತಾ ಇದ್ದಾನೆ. ಕೋರ್ಸ್ನಲ್ಲಿ ತಿಂಗಳುಗಟ್ಟಲೆ ಧಾರೆ ಎರಿತಾ ಇರ್ತಾನೆ. ಸೊ ಯಾರು ಕೋರ್ಸಿಗೆ ಬರ್ತಾರೆ ಅವ್ರಿಗೆ ಡೀಟೇಲಾಗಿ ನಿರಂತರವಾಗಿ ಸಿಗುತ್ತೆ. ಯಾಕೆಂದರೆ ಅವ್ರಿಗೆ ನಾನು ನಿರಂತರವಾಗಿ ಪ್ರತಿ ತಿಂಗಳು ಮಾರ್ಗದರ್ಶನವನ್ನು ನೀಡುತ್ತೇನೆ. ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಜ್ಞಾನವೂ ಲಭ್ಯ ಆಗುತ್ತೆ ನಿಮಗೆ. ಜೊತೆಗೆ ಸಂತೋಷ, ದಟ್ ಹ್ಯಾಪಿನೆಸ್ ನಿಮ್ಮ ಎಕ್ಸ್ಪೀರಿಯೆನ್ಸಿಗೆ ಬರುತ್ತೆ. ಯಾಕೆ ಗೊತ್ತಾ? ನಾವು ಮಾತಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿರ್ತೀವಿ. ಒಂದ್ಸರಿ ಚೆನ್ನಾಗಿ ಮಾತಾಡೋಕ್ಕೆ, ಹಾಂ, ನನ್ನ ಕೈಲೂ ಮಾತಾಡೋಕ್ಕಾಗತ್ತಾ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಎಸ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಕನ್ನಡದಲ್ಲಿರುವಂತಹ ಏಕೈಕ ಆನ್ಲೈನ್ ವಿಶೇಷವಾದಂಥ ಶಿಬಿರ. ಯಾಕೆ? ನನಗೆ ತಿಳಿದ ಹಾಗೆ ಯಾರು ಈ ಒಂದು ಕಾಂಬಿನೇಷನ್ ಮೇಲೆ ನಿಮಗೆ ಗೈಡ್ ಮಾಡ್ತಾ ಇಲ್ಲ. ಜೊತೆಗೆ ನನ್ನ ಅನುಭವ, ಅದು ಆಕಾಶವಾಣಿಯಲ್ಲಾಗಿರ್ಬೋದು, ಟಿವಿನಲ್ಲಾಗಿರ್ಬೋದು, ವೇದಿಕೆನಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾನಲ್ಲಾಗಿರ್ಬೋದು, ಅಥವಾ ನೇರವಾಗಿ ತರಬೇತಿ ಮಾಡೋದಾಗಿರ್ಬೋದು, ಐ ಆಮ್ ಸೆಲೆಬ್ರೇಟಿಂಗ್ ಸಿಲ್ವರ್ ಜೂಬ್ಲಿ, 25 ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ನೀವು ಜನಪ್ರಿಯ ವ್ಯಕ್ತಿಯಾಗಬೇಕಾ? ಹಣ ಚೆನ್ನಾಗಿ ಗಳಿಸ್ಬೇಕಾ? ಪುಟ್ಟ ಪುಟ್ಟ ಸಾಧನೆಗೂ ಮೆಚ್ಚುಗೆ. ನಾವು ಟೆಸ್ಟಿಮೋನಿಯಲ್ ವಿಡಿಯೋಗಳನ್ನು ಸುಮಾರು ಮಾಡಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ನ ಗಮನಿಸಿ. ಯು ವಿಲ್ ಗೆಟ್ ಟು ನೋ. ನಾನೊಬ್ಬ ಅಂತಾರಾಷ್ಟ್ರೀಯ ತರಬೇತುದಾರ, ಜೇಸೀ ಯೂನಿವರ್ಸಿಟಿಯಿಂದ, ಅಮೇರಿಕನ್ ಯೂನಿವರ್ಸಿಟಿಯಿಂದ ಎಕ್ಸೆಲ್ ಗ್ರ್ಯಾಜುಯೇಷನ್ನ ಪಡೆದುಕೊಂಡು ನನಗೆಲ್ಲ ಒಂದು ಕಡೆ ನನ್ನ ಈ ಒಂದು ಬದುಕಿನ ಉದ್ದೇಶ ಸರ್ಕಾರಿ ಹುದ್ದಿನಲ್ಲಿದೆ, ಅಲ್ಲಿಗಿಂತ ಹೆಚ್ಚಿನ ಜನರಿಗೆ ಮಾರ್ಗದರ್ಶನ ನೀಡಿದರೆ ಒಳ್ಳೆಯದೇನೋ ಅಂತ ಅನ್ನಿಸ್ತು. ಜೊತೆಗೆ ನಾನು ನೋಡ್ತಾ ನೋಡ್ತಾ ಇದ್ದ ಹಾಗೇ ಕೆಲವರು IAS ಆದರು, TV ಆ್ಯಂಕರ್ಸ್ ಆದರು, MLAಗಳಾದರು, ಸರ್ ನಾವು ತುಂಬ ಡಿಪ್ರೆಷನ್ನಲ್ಲಿದ್ವಿ, ನಮ್ಮನ್ನು ಬದುಕಿಸ್ಬಿಟ್ರಿ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಆವಾಗ ಯಾಕೆ ನನ್ನ ಬದುಕನ್ನು ಇದಕ್ಕೋಸ್ಕರ ತೊಡಗಿಸ್ಕೋಬಾರ್ದು ಅಂದ್ಬಿಟ್ಟು ನಾನು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ. ಆತ್ಮೀರೆ, ನನಗೂ ಮಾತಾಡೋಕ್ಕೆ ಬರ್ತಿತ್ತ ಸರ್? ನೀವು ಚಿಕ್ಕದ್ರಿಂದ ಮಾತಾಡ್ತಾ ಇದ್ರ ಮಾತೆಲ್ಲ ಚಿಕ್ಕದ್ರಿಂದ ಮಾತಾಡೋಕ್ಕೆ ಬಂದಾಗಿಂದ ಎಲ್ಲ ಮಾತಾಡ್ಬಿಡ್ತೀವಿ. ಆದರೆ ನಾನು ಮಾತನಾಡಬಹುದು ಎಂದು ನನ್ನ ಮಾತನಾಡುವ ಕೌಶಲ್ಯದ ಬಗ್ಗೆ ನನಗೆ ಅರಿವಾಗಿದ್ದೆ ಆವಾಗ. ಅಂದರೆ ಒಂದಿನ ನಮ್ಮ ಕಾಲೇಜ್ ಲೆಕ್ಚರರು ಡಿಬೇಟ್ ಕಾಂಪಿಟೇಷನ್ಗೆ ಒಬ್ಬ ಹುಡುಗ ಹೋಗಬೇಕಾಗಿತ್ತು, ಅವನು ಬಂದಿರಲಿಲ್ಲ. ಏನಂದರು, ಜಯಪ್ರಕಾಶ್ ನೀನು ಹೋಗಿ ಅವ್ನು ಬಂದಿಲ್ಲ ಅಂತ ಅಂದರು. ಸುಮ್ಮನೆ ನನ್ನನ್ನು ತಕ್ಕಂತ ಹೋಗಿ ನೀರಿಗೆ ದಬ್ಬದಂಗೆ ಆಯಿತು ನನಗೆ. ಹೋದೆ, ಎಲ್ಲ ಚೀಟಿಲಿ ರೆಡಿ ಮಾಡ್ಕೊಂಡು ಹೋಗಿದ್ದೆ. ನೋಡ್ತೀನಿ ಅಲ್ಲ ಅನೌನ್ಸ್ ಮಾಡ್ತಾರೆ ಚೀಟಿ ಇಟ್ಕೊಂಡಿದ್ರೆ ಮಾರ್ಕ್ಸ್ ಕಡಿಮೆ ಅಂತ. ಕೊನೆಗೆ ನನ್ನ ಜೊತೆ ಎಲ್ಲೊಬ್ಬರು ಬಂದರು, ಬೇಡ ಎಷ್ಟು ಬರುತ್ತೆ ಅಷ್ಟು ಮಾತಾಡಿ ಅಂತ ಅಂದರು. ನಾನು ಹಾಗೆ ಮಾಡಿದೆ, ಸೆಕೆಂಡ್ ಪ್ರೈಸ್ ಕೊಟ್ಬಿಟ್ರು. ಅವತ್ತಿಂದ ಕಾನ್ಫಿಡೆನ್ಸ್ ಬಂತು. ಮಾತಾಡ್ತಾನೆ ಬಂದಿದ್ದೀನಿ ಸ್ನೇಹಿತರೆ,
ಆದರೆ ಮೊದಲನೇ 20 ವರ್ಷ ನನಗೆ ಗೊತ್ತಿರಲಿಲ್ಲ ಅಲ್ವಾ, ನಾನು ಮಾತನಾಡಬಹುದು ಎಂದು ನನಗೆ ತಿಳಿದಿರಲಿಲ್ಲ. ಮಾತನಾಡಬಹುದು ಎಂದು ತಿಳಿದಾಗ ಮಾತನಾಡುತ್ತಿದ್ದೇನೆ. ನೀವು ಅಷ್ಟೇ, ನಿಮಗೆ ಆರಂಭದಲ್ಲಿ ಅನಿಸಿರುತ್ತೆ ನಾವು ಕಲಿಬೋದು ಅಂತ. ನನ್ನ ಹತ್ರ ಯಾರ್ಯಾರು ಕ್ಲಾಸಿಗೆ ಬಂದಾರೆ ಅವರೆಲ್ಲರೂ ಕಲ್ತಾರೆ. ಯಾರು ನಿಗಾ ಕೊಟ್ಟು ಭಾಗವಹಿಸಿದ್ದಾರೆ ಅವರು ಡೆಫಿನೆಟ್ ಆಗಿ 100% ಇದು ರಿಸಲ್ಟ್ ಇದೆ. ಅಂದರೆ ಇದು ಕಲಿಯಬಹುದಾದ ವಿದ್ಯೆ, ಕಲಿಯಬಹುದಾದ ಕೌಶಲ್ಯ. ಎಸ್, ಹಾಗಾಗಿ ನೀವು ಸ್ಪೀಕಿಂಗ್ ಸ್ಕಿಲ್ಸ್ನ ಕಲಿತೀರಿ, ಯು ವಿಲ್ ಬಿ ವಿತ್ ಎ ಬೆಸ್ಟ್ ಸೆಲ್ಲಿಂಗ್ ಆಥರ್. ಈಗ ನನ್ನ ಪುಸ್ತಕಗಳು ಅನೇಕ ಎಡಿಷನ್ಸ್ ಆಗಿದೆ. ಸಪ್ನ ಬುಕ್ ಹೌಸ್ನಲ್ಲಿ ನನ್ನ ಹೆಚ್ಚು ಪುಸ್ತಕಗಳು ಲಭ್ಯ ಇರುತ್ತೆ. ನುಡಿಗನ್ನಡಿ ಅನ್ನುವ ಪುಸ್ತಕ ಭಾಷಣ ಕಲೆಗೆ ಇರುವಂಥದ್ದು ಬೇಕಂದರೆ 9341259267 ಕರೆ ಮಾಡಿದರೆ ನಿಮಗೆ ಅವರು ಮಾಹಿತಿಯನ್ನು ನೀಡ್ತಾರೆ. ಸೊ ವರ್ಕ್ಶಾಪ್ ಜಾಯಿನ್ ಆದರೆ ಖಂಡಿತವಾಗಿ ನಿಮ್ಗೆ ಏನೇನು ಲಾಭ ಇದೆ ಈ ಒಂದು ವರ್ಕ್ಶಾಪಲ್ಲಿ, ಏನೇನು ಸಬ್ಜೆಕ್ಟ್ಸ್ ಅಂತ ಒಂದು ಸರಿ ಹೇಳಿಬಿಡ್ತೇನೆ. ಭಾಷಣ ಬಾಳಿಗೆ ಭೂಷಣ. ಮಾತಾಡಿ ಜಗವಗೆಲ್ಲಿ ಮಾತಿನಿಂದ ಸಿರಿವಂತಿಕೆ ಹಾಗೂ ಶ್ರೀಮಂತಿಕೆ. ಹಿತ ಮಿತ ಮೃದು ವಚನಂ, ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು ಅಂತ. ಮಾತು ಮನಸ್ಸುಗಳನ್ನು ಕೂಡಿಸಬೇಕೇ ಹೊರತು ಒಡೆಯಬಾರದು. ಜನಾಂಗವನ್ನು ಶ್ರೇಷ್ಠವಾಗಿಸುವುದಕ್ಕೆ ಒಂದೇ ದಾರಿ ಜನರನ್ನು ಶ್ರೇಷ್ಠವನ್ನಾಗಿಸುವುದು ಅಂತ ವಿಶ್ವೇಶ್ವರಯ್ಯನವರು ಹೇಳಿದರು. ನಾನು ಆ ಒಂದು ಉದ್ದೇಶದಿಂದನೇ ಈ ಒಂದು ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಇನ್ನು 24 ಏಪ್ರಿಲ್ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ, ಅವ್ರ ಬಗ್ಗೆಯೂ ಕೂಡ ಮಾತಾಡೋಣ ಕೋರ್ಸ್ ವರ್ಕ್ಶಾಪಲ್ಲಿ ಅಂತ ಅಂದ್ಕೊಂಡಿದ್ದೇವೆ. ಮಾರ್ಗದರ್ಶನ ಬಾಳಿನ ದಾರಿದೀಪ, ದ ಮೆಂಟರಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ಅದನ್ನು ಅರ್ಥ ಮಾಡಿಸ್ತೇನೆ. ಜೊತೆಗೆ ಪದಗಳೊಂದಿಗೆ ಚೆಲ್ಲಾಟ, ಈ ವಿಷಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಕೆಲವರು ಕೋರ್ಸ್ ಇರಬೇಕಾದ್ರೆ ನನ್ನ ತಕ್ಷಣ ಲಾಭ ಇದೆಯಾ, ವರ್ತ್ ಇದೆಯಾ ಅಂತಾರೆ. ನಾನು ಗ್ಯಾರಂಟಿ ಕೊಡ್ತೇನೆ, ಯು ಆರ್ ಜಸ್ಟ್ ಪೇಯಿಂಗ್ 1,000 ರುಪೀಸ್ ಆ್ಯಂಡ್ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ಮೋರ್ ದೆನ್ 10,000 ರುಪೀಸ್. ಅಂದರೆ 10 ಪಟ್ಟು ನೀವು ಲಾಭ ಪಡಿತೀರಿ ಅನ್ನೋವಂಥದ್ದು ನನಗೆ ನಂಬಿಕೆ ಇದೆ. ಯಾರು ನಕಾರಾತ್ಮಕ ಪದಗಳನ್ನು ನಿಮ್ಗೆ ಹೇಳ್ತಾ ಇದ್ದರೆ ಅವೆಲ್ಲ ನಮ್ಮ ಪ್ರಗತಿಗೆ ಅಡ್ಡಿಯಾಗ್ತದೆ. ಆ್ಯಂಡ್ ನೋ ಒನ್ ಈಸ್ ಎ ಬೋರನ್ ಸ್ಪೀಕ್ ಎಕ್ಸೆಪ್ಟ್ ಎ ಲೌಡ್ ಸ್ಪೀಕರ್. ಗೊತ್ತಾಯ್ತಾ, ಲೌಡ್ ಸ್ಪೀಕರ್ ತಯಾರು ಮಾಡ್ತಾರಲ್ಲ ಅದು ಮಾತ್ರ ತಕ್ಷಣ ಟಕ್ಕಂತ ಧ್ವನಿ ಬರ್ತದೆ ಅದರಲ್ಲಿ. ಮನುಷ್ಯ ಹುಟ್ಟಿದ ತಕ್ಷಣನೇ ಎಲ್ಲಿ ಮಾತಾಡ್ತಾನಲ್ವ, 6 ತಿಂಗಳು, 1 ವರ್ಷ, 1.5 ವರ್ಷ, ಕೆಲವರು 2 ವರ್ಷ ಆದಮೇಲೆ ಮಾತಾಡ್ತಾರೆ. ಕರೆಕ್ಟಾ? ವೆನ್ ವಿ ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್, ನಾವು ಯಾಕೆ ಜಾಸ್ತಿ ಉದ್ಧಾರ ಆಗಿಲ್ಲ, ಅಭಿವೃದ್ಧಿ ಹೊಂದಿಲ್ಲ ಅಂದರೆ ನಾವೊಂದು ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತೇವೆ. ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದರೆ ಡೆಫಿನೆಟಾಗಿ ನಿಮ್ಮ ಏಳಿಗೆ ಪ್ರಗತಿ ಸಾಧ್ಯ. ದ ವೆರಿ ಫಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಫಸ್ಟ್ ಸ್ಟೆಪ್ ಇದೆಯಲ್ಲ, ಇದನ್ನು ಯಾರು ದಾಟ್ತಾರೆ, ಇದನ್ನು ಯಾರು ಏರ್ತಾರೆ, ಅವ್ರ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ತುಂಬ ಈಸಿ ಆಗ್ತದೆ. ಆ ಫಸ್ಟ್ ಸ್ಟೆಪ್ ಇಡೋದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಈಗಲೇ 9886081188ಗೆ ಫೋನ್ಪೇ ಮೂಲಕ 1,000 ರೂಪಾಯಿಗಳನ್ನು ಪೇ ಮಾಡಿ, 9341259267ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ, ನಿಮಗೆ ಮೀಟಿಂಗ್ ಐ ಡಿ ಮತ್ತು ಪಾಸ್ವರ್ಡ್ ಸಿಗ್ತದೆ. ನಾನು ಆ ವರ್ಕ್ಶಾಪ್ನಲ್ಲಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ನೀವೊಬ್ಬರೇ ಉದ್ಧಾರ ಆದರೆ ಸಾಕು, ಇಲ್ಲ ಅಟ್ಲೀಸ್ಟ್ ನೀವು 3 ಫ್ರೆಂಡ್ಸ್ಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್, ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಸೊ ಲೈಕ್ ಅಂತೂ ಮಾಡೇ ಮಾಡ್ತೀರಾ, ಕಾಮೆಂಟ್ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೂ ಗೊತ್ತಾಗ್ತದೆ. ದಯಮಾಡಿ ಕಾಮೆಂಟ್ ಮಾಡಿ. ನಾನು ಈ ಥರ ಏನು ವರ್ಕ್ ಮಾಡ್ತೇನೆ, ಸರ್ಕಾರಿ ಕೆಲಸ ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಸೊ ಅದು ನನ್ನ ವೃತ್ತಿಯಾಗಿದ್ದರೂ ಅಭಿವೃದ್ಧಿ, ನಾನು ಕನ್ನಡಿಗರ ಅಭಿವೃದ್ಧಿಯನ್ನು ನೋಡ್ತಾ ಇದ್ದೇನೆ. ನನ್ನ ಉದ್ದೇಶ ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಡೂ ಕಾಮೆಂಟ್. ಥ್ಯಾಂಕ್ ಯು, ನಮಸ್ಕಾರ.